हेलो एव्रीवन नमस्कार बंधुगळे नानु निम्म प्रीतिय सिद्धण्ण इवत्तु नावु जगद्गुरु 3000 मठ हुब्बळ्ळियल्लिद्देवे इवत्तु नमगोंदु ओंदु पुण्य अन्कोबेकु याकंद्रे सोमवारदंदु बंदेवु ई मठक्के ई मठदल्लि सोमवारदंदु विशेषवागि पल्लक्कि उत्सवन माड्तार हागागि अनेक पूजेगळ बग्गेनु तिळिसिकोड्तार नीवु अवेल्लवन्नु नोडबहुदु ई वीडियो मूलक वीडियोवन्नु पूर्ति नोडि निमगे इष्ट आदल्लि लाइक माडि मत्तु नम्म चानेल्नि सब्स्क्रैब् माड्रि अंतनु केळ्कोत्तीनि हागागि श्री जगद्गुरु 3000 मठद ದೇವರ ದರ್ಶನವನ್ನು ಪಡೆದು ಆಗಿ ಪಾವನರಾಗಿ ಅಂತ ಕೇಳ್ಕೊತೀನಿ ನಮಸ್ಕಾರ ಕರ್ತೃ ಗುರುಸಿದ್ದೇಶ್ವರರ ಕದ್ದಿಗೆಗೆ ಒಳಗೆ ಹೋಗ್ತಕ್ಕಂಥ ದ್ವಾರವನ್ನು ಈಗ ಪ್ರವೇಶಿಸ್ತಾ ಇದ್ದೀವಿ ಇಲ್ಲಿ ಗುರುಸಿದ್ದೇಶ್ವರ ಪವಾಡ ಎನ್ನುವಂತೆ ಅನೇಕ ರೀತಿಯಾಗಿರ್ತಕ್ಕಂಥ ಭಕ್ತಾದಿಗಳನ್ನು ಕೂಡ ನಾವು ನೋಡಿದಾಗ ಇಲ್ಲಿ ಅನೇಕ ರೀತಿಯಾದಂಥ ಭಕ್ತರು ಪ್ರತಿನಿತ್ಯನೂ ಕೂಡ ಇಲ್ಲೇ ಸಾಂಗೋಪಾಂಗವಾಗಿ ಬರ್ತಾ ಇಲ್ಲೇ ಪೂಜಾ ಕಾರ್ಯಗಳು ಜಗತ್ತಕ್ಕಂಥದ್ದನ್ನು ಕೂಡ ಕಾಣ್ತಾ ಇದ್ದೇವೆ ನಾವು ನಮ್ಮ ಶ್ರೀಮಠದ ಅರ್ಚಕರು ಸಿದ್ದರಾಮಯ್ಯ ಅವರು ಅಂತೇಳಿ ಇವರು ಶಶಿಧರರು ಅಂತೇಳಿ ದಿನನಿತ್ಯ ಇವರು ಪೂಜೆ ಮಾಡ್ತಾರೆ ಇವರು ಎಲ್ಲ ನಿಮಗೆ ವಿವರವಾಗಿ ಎಲ್ಲ ತಿಳಿಸ್ಕೊಡ್ತಾರೆ ಬೆಳಗ್ಗೆ ಈ ಶ್ರಾವಣ ಮಾಸದೊಳಗೆ ಒಂದು ತಿಂಗಳ ಪರ್ಯಂತರ ಬೆಳಗಿನ 5 ಗಂಟೆಯಿಂದ 6 ಗಂಟೆ ಮಟ್ಟ ಅಭಿಷೇಕ ಆಗುತ್ತೆ ರೀ 6 ರಿಂದ 7 ಗಂಟೆ ಮಟ್ಟ ಅಲಂಕಾರ ಆಗುತ್ತೆ 12 ವರೆಗೆ ಮಹಾಮಂಗಳಾರತಿ ಆಗುತ್ತೆ ಒಂದು ತಿಂಗಳ ಪರ್ಯಂತರ ಇದು ಇಷ್ಟು ಬೆಳಗಿನ ಜಾವ 5 ಗಂಟೆಗೆ ಅಭಿಷೇಕ ಶುರು ಮಾಡ್ತೀವಿ ಮತ್ತೆ ಏನಂತಲ್ಲ ಲಾಸ್ಟಿಗೆ ಸೋಮವಾರ ಇದು ತೇರಾಗುತ್ತೆ ಈ ಮಠದ ಜಾತ್ರೆ ತೇರಾಗುತ್ತೆ ಒಂದಿನ ಜಾತ್ರೆ ಇರುತ್ತೆ ಮತ್ತು ಇನ್ನು ಉಳಿದ ದಿನ ಪರ್ಯಂತರ ಏನಂತಲ್ಲ ಬೆಳಗ್ಗೆ 7 ಗಂಟೆಗೆ ಬಂದು 8 ಗಂಟೆ ಮಟ್ಟ ಅಭಿಷೇಕ ಮಾಡ್ತೀವಿ ಆಮೇಲೆ 12ವರೆಗೆ ಮಂಗಳಾರತಿ ಮಾಡ್ತೀವಿ 8 ರಿಂದ 9ವರೆಗೆ 10 ಗಂಟೆ ಮಟ್ಟ ಅಲಂಕಾರ ಆಗುತ್ತೆ ಗದ್ದಿಗೆದು ಗದ್ದಿಗೆ ಒಂದು 4 ಕೆಜಿ ಹೂವಿಂದ ಅಲಂಕಾರ ಭಕ್ತರು ಹೂವು ಕೊಡಿಸ್ತಾರೆ ಮಠದಿಂದನೂ ಕೊಡಿಸ್ತಾರೆ ನಾವೆಲ್ಲರೂ 3 ಮಂದಿ ಸೇರಿ ಇಲ್ಲಿ ಬೆಳಗ್ಗೆ 10 ಗಂಟೆವರೆಗೆ ಪೂಜೆ ಆಗುತ್ತೆ 12ವರೆಗೆ ಮಹಾಮಂಗಳಾರತಿ ಹೂವು ಮಾಡ್ತಾರೆ ಆಮೇಲೆ ಏನೈತಲ್ಲ 1 ಗಂಟೆಗೆ ಪ್ರಸಾದ ಶುರು ಆಗುತ್ತೆ ಮಠದ್ದು 1ರಿಂದ 3 ಗಂಟೆ ಮಟ್ಟ ಪ್ರಸಾದ ಇರುತ್ತೆ ಸಾಯಂಕಾಲ 7ವರೆಗೆ ಮಂಗಳಾರತಿ ಇರುತ್ತೆ ವಿಶೇಷವಾಗಿ ಕಾರ್ತಿಕ ಮಾಸದಾಗ ವಿಶೇಷ ಎಲ್ಲ ದೀಪಾಲಂಕಾರ ಇರ್ತದೆ ಇಲ್ಲಿ ಇಲ್ಲೆಲ್ಲ ಒಳಗೆ ಗದ್ದಿಗೆ ಅಲಂಕಾರ ಮಾಡ್ತಾರೆ ಇದೆಲ್ಲ ಇಷ್ಟು ವ್ಯವಸ್ಥೆ ಮಾಡಿದ್ರು ನಾನು ಸಂಗಮೇಶ್ ಪಟ್ಟಣಶೆಟ್ಟಿ ಅಂತೇಳಿ ಶ್ರೀ ಜಗದ್ ಗಂಗಾಧರ ಪ್ರೌಢಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ ನಾನು ಈ ಮಠವನ್ನು ಕಂಡಂತೆ ನನ್ನ ಅನುಭವದಲ್ಲಿ ಹೇಳಬೇಕಾದ್ರೆ 12ನೇ ಶತಮಾನದಾಗಿಂದ ಇಲ್ಲಿ ಶರಣರು ವಾಸವಾಗಿದ್ದು ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಮಠ ಅತ್ಯಂತ ವಿಜೃಂಭಣೆಯಿಂದ ಎಲ್ಲರಿಗೂ ಭಕ್ತರಿಗೆ ಒಂದು ಆಶ್ರಯ ಸ್ಥಾನವಾಗಿ ಇವತ್ತು ಇದೆ ಅನ್ನೋದನ್ನು ಕೂಡ ನಾನು ಮನಗಂಡಿದ್ದೇನೆ ಅದರ ಜೊತೆಗೆ ಇಲ್ಲಿ ನಾವು ನೋಡಿದಾಗ ನಾನು 1983ನೇ ಇಸ್ವಿಯಿಂದಲೂ ಕೂಡ ನಾನು ಇಲ್ಲಿ ಕಂಡಿದ್ದೇನೆ ಅವತ್ತಿಂದ ಇವತ್ತಿನವರೆಗೂ ಪೂಜ್ಯ ಎರಡತ್ತಿನ ಮಠದ ಸ್ವಾಮೀಜಿಯವ್ರ ಜೊತೆಗೆ ನಾನು ಇಲ್ಲಿ ಪದೇ ಪದೇ ಬರ್ತಾ ಇದ್ವಿ ಅವತ್ತಿಂದ ಇವತ್ತಿನವರೆಗೂ ಕೂಡ ನಾವು ಈ ಮಠದ ನಾವು ಎರಡೂ ಮಠದ ಸೇವೆಯನ್ನು ಮಾಡ್ತಾ ಈ ಸೇವೆಯನ್ನು ಮಾಡಿದ್ದಕ್ಕೋಸ್ಕರವಾಗಿ ನಾನು ಇವತ್ತೆಲ್ಲ ಅತ್ಯಂತ ಉತ್ತಮವಾದಂಥ ಸ್ಥಾನದೊಳಗೆ ನಾನು ಅದೀನಿ ಎನ್ನುವಂಥದ್ದನ್ನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೇನೆ ಅಲ್ಲದೆ ಇಲ್ಲಿ ಯಾರು ಈ ಮಠದ ಒಂದು ಜಾಗೃತಿ ಸ್ಥಾನದಲ್ಲಿ ನಡ್ಕೊಂಡಿದ್ದಾರೆ ಅವರು ಎಂದೂ ಯಾವುದಕ್ಕೂ ಕೊರತೆ ಆಗಿಲ್ಲ ದನ ಇರ್ಬೋದು ಅನ್ನ ಇರ್ಬೋದು ಯಾವುದೇ ಇರ್ಬೋದು ಅದಕ್ಕೆ ಯಾವುದಕ್ಕೂ ಕೂಡ ಅದು ಕೊರತೆ ಆಗಲಾರದಂಥ ಈ ಜಾಗೃತಿ ಸ್ಥಾನ ಅವರನ್ನು ಕಾಪಾಡಿದೆ ಅಷ್ಟೇ ಅಲ್ಲದೆ ನಾವು ರೀತಿ ನೀತಿ ಭಕ್ತಿ ಭಾವದಿಂದ ಯಾರು ನಡ್ಕೊಂಡೀವಿ ಅವ್ರಿಗೆ ಯಾವುದಕ್ಕೂ ಕೂಡ ಕೊರತೆ ಅನ್ನುವಂಥದ್ದಿಲ್ಲ ಇಲ್ಲಿ ವಿದ್ಯಾದಾನ ಮತ್ತು ಸಂಸ್ಕೃತಿ ಆಗಲಿ ಅಥವಾ ಪೂಜಾ ವಿಧಾನಗಳಾಗಲಿ ಸಾಕಷ್ಟು ಅತ್ಯಂತ ಉತ್ತಮವಾದ ರೀತಿಯೊಳಗೆ ಇವತ್ತು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಲ್ಲದೆ ಈ ಮಠದಲ್ಲಿ ಶ್ರೀಮಠದಲ್ಲಿ ಮಧ್ಯಾಹ್ನ ದಾಸೋಹ ಕಾರ್ಯಕ್ರಮ ನಡೀತಾ ಇದ್ದಾವೆ ಮಠಗಳಲ್ಲಿ ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಕೂಡ ಇವತ್ತು ಅಭಿವೃದ್ಧಿಯನ್ನು ನಾವು ಕಂಡಿದ್ದೇವೆ ಅಂಥ ಅಭಿವೃದ್ಧಿ ಕಾಣೋದ್ರ ಜೊತೆಗೆ ಇವತ್ತು ಸಾಕಷ್ಟು ಮಕ್ಕಳು ಕೂಡ ಇವತ್ತು 3000 ಮಠದ ವಿದ್ಯಾಸಂಸ್ಥೆಗಳಲ್ಲಿ ಕಲಿತಾವರು ಅನ್ನುವಂಥದ್ದು ಕೂಡ ನನಗೆ ಹೆಮ್ಮೆ ಇವತ್ತೊಬ್ಬನ ಶಿಕ್ಷಕನಾಗಿ ಈ ಮಠದ ಅನ್ನವನ್ನು ಊಟ ಮಾಡಿ ಇದರ ಋಣ ತೀರಿಸ್ತಕ್ಕಂಥದ್ದು ಕೂಡ ಎಷ್ಟು ಜನ್ಮ ಎತ್ತಿದ್ರು ಕೂಡ ಸಾಲದು ಅನ್ನುವಂಥ ಮಾತುಗಳನ್ನು ನಾನು ಹೇಳಬೇಕಾಗತ್ತೆ ಇವತ್ತು ಇದರ ಜೊತೆಗೆ
ಇನ್ನೂ ನಾವು ನೋಡಿದಾಗ ಹಿಂದಿನ ಜಗತ್ತುಗಳ ಜೊತೆಗೆ ಒಡನಾಟ ಕೂಡ ಇತ್ತು, ಇವತ್ತಿನ ಜಗತ್ತುಗಳ ಜೊತೆಗೆ ಕೂಡ ನಾವು ಒಡನಾಟದಲ್ಲಿದ್ದೇವೆ. ಅವರ ಪ್ರೀತಿ, ವಿಶ್ವಾಸ, ಮಾತೃ ವಾತ್ಸಲ್ಯ ಇವೆಲ್ಲವೂ ಕೂಡ ಇವತ್ತು ನಮ್ಮನ್ನು ಏನು ಮಾಡಿದೆ ಅಂದರೆ ನಮಗೆ ಸಂಸ್ಕೃತಿಯನ್ನು ಕಲಿಸಿದ್ದಾವೆ, ಆಚಾರ ವಿಚಾರ ಕಲಿಸಿದ್ದಾವೆ, ಯಾವ ರೀತಿಯ ನಡತೆಗಳನ್ನು ಇಟ್ಕೋಬೇಕು ಅನ್ನೋದನ್ನು ಕಲಿಸಿದ್ದಾವೆ. ಇದೆಲ್ಲ ಮಾಡಿ ಇವತ್ತು ನಾವು ಉತ್ತಮವಾದಂಥ ಒಂದು ಸ್ಥಾನದಾಗದೀವಿ ಅಂತಂದರೆ ಈ 3000 ಮಟ್ಟನೇ ಕಾರಣ ಅಂತೇಳಿ ಕೂಡ ನಾನು ಹೆಮ್ಮೆಯಿಂದ ಇವತ್ತು ಹೇಳ್ಕೊತಾ ಇದ್ದೇನೆ. ಇಲ್ಲಿ ಏನೈತೆ ಅಲ್ಲ, ಇವು ಪಾದದ ಮೇಲೆ ಇಟ್ಟದ್ದು ಕಲ್ಲು, ಇಲ್ಲಿ ಲಿಂಗು ಅಂತ ಕರಿತೀವಿ ನಾವು. ಇದು ಸಾಮಾನ್ಯವಾಗಿ ಲಿಂಗಾಕಾರವಾಗಿರೋದ್ರಿಂದ ಲಿಂಗು ಅಂತ ಕರಿತೀವಿ. ಇವು ಏನು ಪಾದ ಅದವಲ್ಲ, ಇವು ಅಜ್ಜರು ಹಿಂದಿನ ಗುರುಸಿದ್ದೇಶ್ವರ ಸ್ವಾಮಿಗಳು ಹಾಕಿದ್ದು ಅಜ್ಜರು ಪಾದ ಅಂತ ಪಾದವಿ ಅಂತ ಇದ್ರ ಮ್ಯಾಗೆ ಇಟ್ಟಿದ್ದಾರೆ. ಈಗ ಈ ಸಾಮಾನ್ಯ ಮನುಷ್ಯರ ಸಮಸ್ಯೆಗಳಿರ್ತಾವಲ್ಲ, ಎಲ್ಲರೂ ಭಕ್ತರ ಸಮಸ್ಯೆಗಳಿದ್ದಾಗ ಇಲ್ಲಿ ಹಿಂದಿನ ಹಿರಿಯರು ಏನು ಮಾಡ್ತಿದ್ರು ಅಂತಂದ್ರೆ ಬೇಡ್ಕೊಂಡು ಹೋಗ್ತಿದ್ರು. ನೀವು ಭಕ್ತರಿಗೆ ಭಾಳ ನಂಬಿಕೆ ಐತಿ, ಅದಕ್ಕೋಸ್ಕರ ಇವತ್ತು ನಾವು ಭಾಳ ಮಂದಿ ಈಗೂ ಕೂಡ ಎತ್ತಾರೆ, ಬಂದವ್ರಿಗೆ ಗೊತ್ತಿಲ್ಲ ಕೇಳ್ತಾರೆ, ಅವ ನಾವು ಎತ್ತಿದ್ರೆ ಹಿಂಗೆಲ್ಲ ಐತೆ ಅಂತ ಹೇಳ್ತೀವಿ, ವಿವರಣೆ ಮಾಡಿ ಹೇಳ್ತೀವಿ. ಅದು ಇಷ್ಟು ಶಕ್ತಿ ಈ ಅಜ್ಜನ ಅಜ್ಜರ ಪಾದ ಇರೋದ್ರಿಂದ ಇದು ಮ್ಯಾಗೆ ಭಾಳ ಹಾಕಿ ಹೋಗೋ ನಮ್ಮ ಕೆಲಸ. ಈಗ ನೀವು ಹೇಳ್ಬೇಕಾದ್ರೆ ನಿಮ್ಗೆ ಫೀಲ್ ಆಗ್ತದೆ ಒಂದೇದ ಆಚೆ ತಂದು ಹಗರು ಬಂತು. ಹೌದು, ಒಂದೇದ ಆಚೆ ತಂದಾಗ ಅದು ಅದಕ್ಕೆ ಏನಂದ್ರೆ ಎರಡನೇ ಟೈಮ್ದಾಗ ಅದ ಉಲ್ಟ ಕೇಳಿದಾಗ ಅದು ಇನ್ನು ವಜ್ಜೆ ಅನಿಸ್ತು. ಅದರ ಬಂದಿರ ಅದ ನೀವೇನು ಹೇಳ್ಕೊಡುತ್ತೆ ಅದು ಹಾಕತ್ತೆ ಅಂತ ನೀವು. ಇದು ಏನು ಇವತ್ತು ನಾವು 3000 ಮಠ ಅಂತೇವೆ, ಇದು 12ನೇ ಶತಮಾನದ ಇತಿಹಾಸವನ್ನು ಹೊಂದಿರತಕ್ಕಂಥ 3000 ಮಠ. ಇದರ ಬಗ್ಗೆ ಕಲಚೂರಿ ಅರಸರ ಶಿಲಾಶಾಸನದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಸಿಗತೈತಿ, ಶಿರಸಿ ಒಳಗೆ ಇದ್ರ ಬಗ್ಗೆ ಉಲ್ಲೇಖ ಸಿಕ್ಕಿದೆ. 12ನೇ ಶತಮಾನದಲ್ಲಿ ಏನು ಕಲ್ಯಾಣದಲ್ಲಿ ಬಸವಣ್ಣವರ ಕಲ್ಯಾಣ ಕ್ರಾಂತಿ ಆಯಿತು, ಆ ಸಮಯದಲ್ಲಿ ಚನ್ನಬಸವಣ್ಣವ್ರ ಜೊತೆಗೆ ಏನು ಅವ್ರು ಕೂಡ ಬಂದಂಥ ಶರಣರು, ಚನ್ನಬಸವಣ್ಣವ್ರ ಜೋಡಿ ಬಂದಂಥ ಶರಣರು, ಚನ್ನಬಸವಣ್ಣವರು ನಮ್ಮ ಉಣಕಲ್ ಕೆರೆ ಹತ್ರ ಉಳುವಿ ಅಲ್ಲಿ ಮಠ ಅಂತೈತಿ ಅಲ್ಲಿ ಉಳ್ಕೊಂಡ್ರು. ಅವ್ರ ಜೋಡಿ ಬಂದಂಥ 3000 ಶರಣರು ಇಲ್ಲಿ ಬಂದು ಈ ಮಠದ ಈ ಜಾಗದಲ್ಲಿ ಉಳ್ಕೊಂಡಿದ್ದರಿಂದ ಇದನ್ನು 3000 ಮಠ ಅಂತಂದು ಹೇಳಿ ಕರೀತಾರೆ ಅಂತಂದು ಹೇಳಿ ಒಂದು ಉಲ್ಲೇಖ ಅದರಲ್ಲಿ ಸಿಗ್ತೈತಿ. ಜೊತೆಗೆ ಏನು ನಮ್ಮ ಗುರುಸಿದ್ಧ ಕರ್ತು ಗುರುಸಿದ್ದೇಶ್ವರರು ಏನಿದ್ದಾರೆ, ಇವರು ಮಹಾ ಇವರಿದ್ದರು, ಏನು ಪವಾಡ ಪುರುಷರು ಮತ್ತು ತಪಸ್ವಿಗಳು. ಇದು ಪೂರ್ತಿ ಕಾಡು ಇತ್ತು, ಆ ಕಡೆ ಎಲ್ಲ ಕೆರೆ, ದೊಡ್ಡ ಕಾಡು. ಈ ಕಾಡಿನ ಮಧ್ಯದೊಳಗೆ ಇದೊಂಥ ಗವಿ, ಗವಿಯಲ್ಲಿ ಗುರುಸಿದ್ದೇಶ್ವರ ಸ್ವಾಮಿಗಳು ತಮ್ಮ ತಪಸ್ಸನ್ನು ಅವರು ಘೋರ ತಪಸ್ಸನ್ನು ಮಾಡ್ತಾಯಿದ್ರು ಅಂತಂದು ಹೇಳಿ ನಮಗೆ ಉಲ್ಲೇಖಗಳು ಸಿಗ್ತವೆ. ಜೊತೆಗೆ ಅವರ ಒಂದು ಪವಾಡ ಭಾಳ ಮುಖ್ಯವಾಗಿತ್ತು, ಅವರ ಒಂದು ಆಶೀರ್ವಾದದಿಂದ ಇವತ್ತು ಹುಬ್ಬಳ್ಳಿ ಇಷ್ಟು ದೊಡ್ಡ ನಗರವಾಗಿ ವಾಣಿಜ್ಯ ನಗರವಾಗಿ ಬೆಳೆದೈತಿ. ಮತ್ತು ಅವರು ನಿರ್ವಿಕಲ್ಪ ಸಮಾಧಿ ಅಂದರೆ ಅವರು ಜೀವಂತ ಸಮಾಧಿಯಾದಂಥ ಸ್ಥಳ, ಹೀಗಾಗಿ ಅವರ ಸಮಾಧಿ ಸ್ಥಳ ಅಥವಾ ಅವರ ಗದ್ದಿಗೆ ಸ್ಥಳ ಏನೈತಿ ಭಾಳ ಪವರ್ಫುಲ್ ಐತಿ. ಇಲ್ಲಿ ಬಂದಂಥ ಯಾವುದೇ ಒಂದು ಜನರು ಕಷ್ಟಗಳನ್ನು ನಿವಾರಿಸ್ಕೊಳ್ಬೇಕಂತ ಬಂದಾಗ ಅವರ ಕಷ್ಟಗಳೆಲ್ಲ ನಿವಾರಣೆ ಆಗ್ತವೆ. ಆ ಥರ ಭಾಳಷ್ಟು ಇಲ್ಲಿ ಸುತ್ತಮುತ್ತ ಪವಾಡಗಳು ನಡೆದಿದ್ದಿದೆ ಈಗಾಗಲೇ. ಹುಬ್ಬಳ್ಳಿ ಬೆಳೆಯೋಕೆ ಗುರುಸಿದ್ದಪ್ಪರಿಂದನರಿ, ಯಾಕಂದರೆ ಅವ್ರಿಗೆ ಮೊದಲು ಹುಚ್ಚಪ್ಪ ಅಂತಿದ್ದರಿ, ಹುಚ್ಚೇಶ್ವರ ಅಂತೇಳಿ ಅವರಿಗೆ. ಎಲ್ಲರೂ ಹುಬ್ಬಳ್ಳಿಗೆ ಹೋಗೋಣ ಬಾ ಅಂತಿದ್ದಿಲ್ಲರಿ, ಎಲ್ಲರೂ ಹುಚ್ಚಿನ ಪೇಟೆಗೆ ಹೋಗೋಣ ಬರ್ರಿಪ್ಪ ಅಂತೇಳಿ. ಈಗ ಎಲ್ಲ ಕಡೆ ವರ್ಷಕ್ಕೊಂದು ಜಾತ್ರೆ ನಡೆದ್ರಿ, ನಮ್ಮ ಹುಬ್ಬಳ್ಳಿಗೆ ಹಂಗಿಲ್ಲ, ಗುರುಸಿದ್ದಪ್ಪನ ಆಶೀರ್ವಾದಲಿಂದ ನಿತ್ಯ ಜಾತ್ರೆ. ಹುಬ್ಬಳ್ಳಿ ಜನಕ್ಕೆ ನಿತ್ಯ ಅನ್ನ ಹಾಕೋವ, ನಿತ್ಯ ವ್ಯಾಪಾರ ಕೊಡೋವ ಗುರುಸಿದ್ದೇಶ್ವರ. ಅವನ ಆಶೀರ್ವಾದಲಿಂದ ಇವತ್ತೆಲ್ಲ ಹುಬ್ಬಳ್ಳಿ ವ್ಯಾಪಾರಸ್ಥರ ಸಂತೃಪ್ತ ಅದಾರ. ಶ್ರೀಮಠದ ಇವೆಲ್ಲ ಕಟ್ಟಿಗೆ ಕಂಬ ಏನಪ್ಪ ಅಂದ್ರೆ ಆಗಿನ ಕಾಲದೊಳಗೆ ಎಲ್ಲ ಕೈಯಿಂದ ನಿರ್ಮಾಣ ಮಾಡ್ತಕ್ಕಂತಹ ಕಟ್ಟಿಗೆಗಳೆಲ್ಲ ಈಗೆಲ್ಲ ಮಿಷನ್ ಅದೆಲ್ಲ ಬಂದು ಚೆನ್ನಾಗಿ ಕಟ್ ಮಾಡ್ತಾರೆ. ಆವಾಗಿನ ಟೈಮ್ನಾಗ ಆಗಿನ ಜನ ಕಟ್ಟಿಗೆಯಲ್ಲೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕೈಯಿಂದ. ಇವೆಲ್ಲ ದೊಡ್ಡ ಕಂಬ ಕಟ್ಟಿಗೆ ಎಲ್ಲವೂ ಕಟ್ಟಿಗೆಯಿಂದ ನಿರ್ಮಾಣ ಮಾಡಿದ್ದಾರೆ. ಐವತ್ತು ವರ್ಷಗಳ ಹಿಂದೆ ಕಿತ್ತೂರು ರಾಣಿ ಚೆನ್ನಮ್ಮ ಆಳ್ವಿಕೆ ನಡೆಸಿದಾಗ ಅಲ್ಲಿ ಏನಪ್ಪ ಕಿತ್ತೂರೊಳಗೆ ಬ್ರಿಟಿಷ್ ಆಳ್ವಿಕೆ ನಡೆಸಿದಾಗ ಅಲ್ಲಿಂದ ಕಟ್ಟಿಗೆ ಕಂಬಗಳನ್ನು ಈ ಎಲ್ಲ ಕಟ್ಟಿಗೆ ಕೆಲಸಗಳನ್ನು ಮಾಡಿಸ್ತಕ್ಕಂಥದ್ದು ಆ ಹಿಂದಿನ ಕಾಲದಿಂದಲೂ ಇದೇ ರೀತಿಯಾಗಿ
ಇದೆ ಇದೆಲ್ಲ. ಶ್ರೀಮಠಕ್ಕೆ ಯಾರೋ ಭಕ್ತಾದಿಗಳು ಬಂದರೆ ಜಗದ್ಗುರುಗಳು ಅಲಂಕರಿಸಂಥದ್ದು ಕುರ್ಚಿ, ಯಾರೋ ಬಂದರೆ ಇಲ್ಲಿ ಭಕ್ತಾದಿಗಳನ್ನು ಭೇಟಿ ಮಾಡುವಂಥ ಸ್ಥಳ ಇದು. ನಾವು ಶ್ರೀಮಠದ ಅರ್ಚಕರು, ಸುಮಾರು ವರ್ಷಗಳಿಂದ ಇಲ್ಲಿ ಪೂಜೆ ಸೇವೆ ಮಾಡ್ತಾ ಬಂದಿದ್ದೀವಿ. ಏನಪ್ಪ ಅಂದ್ರೆ ಪ್ರತಿ ಸೋಮವಾರ ದಿವಸ ಏನಪ್ಪ ಅಂದ್ರೆ ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆ 8:30 ವರೆಗೂ ಅಭಿಷೇಕ ರುದ್ರಾಭಿಷೇಕ ಮಾಡ್ತೀವಿ. ನಂತರ 8:30 ರಿಂದ 10 ಗಂಟೆ 10:30 ವರೆಗೂ ಶ್ರೀ ಗುರುಸಿದ್ದೇಶ್ವರ ಗದಿಗೆಯ ಅಲಂಕಾರ ಮಾಡ್ತೀವಿ. ನಂತರ 12:00 ಮಹಾಮಂಗಳಾರತಿ, ನಿರಂತರ ಅಭಿಷೇಕದವರು ಅವರು ಕೂಡ ಸೇವಾಗಿ ಬರ್ತಾರೆ. 12:00 ಬಂದಂಥ ಭಕ್ತರಿಗೆಲ್ಲರಿಗೂ ಮಹಾಮಂಗಳಾರತಿ ಕೊಟ್ಟು ಅಭಿಷೇಕದ ಪ್ರಸಾದ ಕೊಟ್ಟು ಆಮೇಲೆ ದಾಸೋಹದ ಪ್ರಸಾದ ಸೇವಾ ಮುಗಿಸ್ಕೊಂಡು ಆಮೇಲೆ ಸಾಯಂಕಾಲ 7:00 ಮಹಾಮಂಗಳಾರತಿ ಇರ್ತೈತಿ. ಮಹಾಮಂಗಳಾರತಿ ಆದ ನಂತರ ಪಲ್ಲಕ್ಕಿ ಸೇವಾ ಅಂತೇಳಿ ಮಾಡ್ತೈತಿ. ಸುಮಾರು ಜನ ಭಕ್ತರು ಏನಪ್ಪ ಇಲ್ಲಿ ವಚನ ಗಾಯನ, ಸಂಗೀತೋತ್ಸವ ಹಿಂಗೆ ಕಾರ್ಯಕ್ರಮಗಳನ್ನು ಎಲ್ಲ ಭಕ್ತರು ಸೇರಿ ಮಾಡ್ಕೊಂಡು ಬರ್ತಾರೆ. ನಂತರ ಏನಪ್ಪ ಅಂದರೆ ಪಲ್ಲಕ್ಕಿ ಉತ್ಸವ, ಈ ಶ್ರೀಮಠದ ಜಗದ್ಗುರು ಗುರುಸಿದ್ದೇಶ್ವರ ಸ್ವಾಮಿಗಳ ಮೂರ್ತಿ ಪಲ್ಲಕ್ಕಿ ಒಳಗಿಟ್ಟು ಇಲ್ಲೆಲ್ಲ ಪಲ್ಲಕ್ಕಿ ಉತ್ಸವ ಮಾಡ್ತೀವಿ. ನಂತರ ಬಂದ ಭಕ್ತರಿಗೆಲ್ಲ ಪ್ರಸಾದ ಸೇವೆ ಮಾಡ್ತಾ ಬಂದಿದ್ದೀವಿ. ಸುಮಾರು ವರ್ಷದಿಂದ ಈ ಸೇವೆ ನಡೀತಾ ಬಂದಿದೆ. ಪ್ರತಿ ಸೋಮವಾರನೂ ಪಲ್ಲಕ್ಕಿ ಉತ್ಸವ ಇರುತ್ತೆ ಸಾಯಂಕಾಲ 7:00. ಗುರುಸಿದ್ದೇಶ್ವರ ಮಹಾರಾಜ್ ಕೇ ಕರ್ತೃ ಶ್ರೀ ಜಗದ್ಗುರು 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 ಗುರುಸಿದ್ದೇಶ್ವರ ಮಹಾರಾಜ್ ಕೇ ಪರಸ್ಥಳದಿಂದ ಬಂದ ಭಕ್ತರಂತ ಎಲ್ಲರಿಗೂ ಇದು ಜಾಗೃತ ಸ್ಥಳ ಐತಿ. ಆಮ್ಯಾಗ ಇದ್ರ 53 ಮಂದಿ ಈಗ ಜಗದ್ಗುರುಗಳಾಗಿದ್ದಾರೆ. ಈಗ ಸದ್ಯ ಇರೋರು ಗುರುಸಿದ್ದೇಶ್ವರ ಜಗದ್ಗುರುಗಳು. ಆಮ್ಯಾಗ ನಾವೆಲ್ಲ 4 ತಲೆಮಾರಿನಿಂದ ಇಲ್ಲೇ ಇದ್ದೀವಿ ಮಾಡ್ಕೊತನ. ಮಠದ ಪರಮ ಭಕ್ತರು ನಾವು ಮಾಡ್ಕೊತ ಅದ್ರ ಸೇವಾ ಮಾಡ್ಕೊತನೂ ಬಂದಿದ್ದೇವೆ ಇಲ್ಲಿಗೆಲ್ಲ. ಮತ್ತು ಯಾರು ಏನು ತಮ್ಮ ಇಷ್ಟಾರ್ಥಗಳನ್ನು ಕೇಳ್ಕೊಂಡು ಬಂದಿದ್ದಾರೆ ಅವ್ರಿಗೆಲ್ಲ ಸಿದ್ಧಿ ಆಗಿದ್ದಾವೆ. ಇಲ್ಲಿ ಜಾತ್ರೆ ಯಾವಾಗ ಆಗ್ತೈತೆ? ಶ್ರಾವಣ ಮಾಸದ ಕಡೆ ಸೋಮವಾರ. ಹಾಂ, ನನ್ನ ಹೆಸರು ಪ್ರಸಾದ್ ಹೊಂಬಳ ಅಂತೇಳಿ, ಶ್ರೀಮಠದ ಭಕ್ತ. ನಾವು ಸುಮಾರು 3 ವರ್ಷದಿಂದ ಪಲ್ಲಕ್ಕಿ ಸೇವೆ ಅಂತೇಳಿ ಚಾಲೂ ಮಾಡಿದ್ವಿ. ಪಲ್ಲಕ್ಕಿ ತಂದು ಕೊಟ್ಟಕ್ಕೆ ಈಗಿನ ಶ್ರೀಗಳಿಗೆ ಅಪ್ಪಣೆ ಕೇಳಿದ್ವಿ. ಆಯ್ತಪ್ಪ, ಮಠಕ್ಕೇನು ಚಲೋ ಆಗಬೇಕೆಲ್ಲನೂ ಮಾಡಿರಿ, ನನ್ನ ಆಶೀರ್ವಾದ ಸದಾ ನಿಮ್ಮಲ್ಲಿ ಇರ್ತೈತೆ ಅಂಥೇಳಿ ನಮ್ಮ ಗುರುಸಿದ್ಧ ಸ್ವಾಮಿಗಳು ಈಗಿನವರು ಎಲ್ಲ ನಮ್ಗೆ ಆಶೀರ್ವಾದ ಮಾಡಿದರು. ನಮ್ಮ ಗುರುಸಿದ್ಧ ಸ್ವಾಮಿಗಳು ಆಶೀರ್ವಾದ ಹೆಂಗಂದ್ರೆ ಒಟ್ಟ ಪಲ್ಲಕ್ಕಿ ಸೇವೆ ನಿಂತಿಲ್ಲ ರೀ. ನಮ್ಗೆ ಈಗಿನ ಸ್ವಾಮಿಗಳದ್ದು ಆಶೀರ್ವಾದ ಹೆಂಗೈತಂದ್ರೆ ನಮ್ಮ ಮೇಲೆ ಲಾಕ್ಡೌನ್ ಆತು ರೀ. ಲಾಕ್ಡೌನ್ ಆದರೂ ಪಲ್ಲಕ್ಕಿ ಸೇವೆ ನಿಂತಿಲ್ಲ. ಭಾಳ ಚಂದ ಆಗ್ತೈತೆ ರೀ ಇಲ್ಲಿ ಇದೆಲ್ಲ. ಮಧ್ಯಾಹ್ನ ದಾಸೋಹ ಆಗ್ತೈತೆ ರೀ. ಸುಮಾರೊಂದು 1500-2000 ಮಂದಿ ಇದು ಪ್ರತಿನಿತ್ಯ ಒಂದು ಮಹಾಮಂಗಳಾರತಿಯಿಂದ ದಾಸೋಹ ಆಗ್ತೈತೆ ರೀ. ಮಧ್ಯಾಹ್ನ ಒಂದು ತಾಸಿನಾಗ ಅಷ್ಟು ಮಂದಿ ಪ್ರಸಾದ ಮಾಡಿ ಹೋಗ್ತಾರೆ ಇಲ್ಲಿ. ಎಲ್ಲ ಬಡಬಗ್ರು ಬರ್ತಾರೆ, ಎಲ್ಲ ಬೇರೆ ಊರಿಂದ ಬಂದಿರ್ತಾರೆ, ಎಲ್ಲರಿಗೂ ಪ್ರಸಾದ. ಒಟ್ಟು ನಮ್ಮ ಗುರುಸಿದ್ದಪ್ಪನ ಆಶೀರ್ವಾದದಿಂದ ಎಲ್ಲರೂ ಸಂತೃಪ್ತಿ ಇದ್ದಾರೆ. ನನ್ನ ಹೆಸರು ಗುರುಸಿದ್ದಪ್ಪ ಶಲ್ಲಿಕೆ ರೀ. ಸುಮಾರು 45-50 ವರ್ಷದಿಂದ ನಾ ಇಲ್ಲಿ ಮಠದ ಸೇವೆ ಮಾಡ್ಕೊತ ಬಂದಿದ್ದೀನಿ. ಈಗ ಒಂದು 2-3 ವರ್ಷದಿಂದ ಒಂದು ನಮ್ಮ ತಲೆಯಾಗ ಏನೋ ಒಂದು ವಿಚಾರ ಬಂತು, ಭಕ್ತರು ಇಲ್ಲಿ ಸೇರಬೇಕು, ಒಂದು 3 ಸಮಟ್ಟ ಗುರುಸಿದ್ದಪ್ಪ ಒಂದು ಸೇವಾ ಆಗಬೇಕನ್ನೋದು
ಸೋಮವಾರಕ್ಕೊಂದ್ಸಲ ನಾವೊಂದು ಅಡ್ಡ ಇದು ಪಲ್ಲಕ್ಕಿ ಉತ್ಸವ ಅಂತೇಳಿ ಮಾಡಬೇಕು ಅನ್ನೋದು ನಮ್ಮ ತಲೆಯಾಗ ವಿಚಾರ ಬಂತು. ಮತ್ತು ಹಾಡು ಹೇಳ್ತಾರೆ, ಭಜನೆ ಹಾಕತಿ, ಆಮೇಲೆ ಪ್ರಸಾದ ವಿತರಣೆ ಮಾಡ್ತೀವಿ. ಒಂದು ಟೈಪ್ ಎಲ್ಲ ಮಾತೆಯರು ಭಕ್ತಾದಿಗಳು ಒಂದು ಟೈಪ್ ಖುಷಿಯಿಂದ ಸಂತೋಷದಿಂದ ಇಲ್ಲಿ ಪ್ರಸಾದ ಮಾಡಿ ಈಗ ಸೈಡ್ ಎಲ್ಲ ಕುಂತಿದ್ದಾರೆ ನೋಡ್ರಿ, ಅಲ್ಲಿ ಅಲ್ಲೆಲ್ಲ ಕುಂತು ಪ್ರಸಾದ ತೊಗೊಂಡು ಒಂದು ಖುಷಿಯಿಂದ ಹೋಗ್ತಾರೆ. ನಾವು ಉಮಾ ಹಿರೇಮಠ ಅಂತೇಳಿ ಇಲ್ಲಿ 3000 ಮಠದಲ್ಲಿನೇ ಇರೋದು, ಬಾಜು ಆಜುಬಾಜು ಇರೋದು ರೀ. ಈಗೂ ಪವಾಡ ಐತಿ, ಯಾರು ಹೆಚ್ಚು ಭಕ್ತಿಯಿಂದ ನಡ್ಕೊತಾರ ಅವ್ರಿಗೆ ಅಜ್ಜ ವರ ಕೊಟ್ಟೆ ಕೊಡ್ತಾನೆ. ಆಮೇಲೆ ವರ್ಷ ಪ್ರತಿ ಶ್ರಾವಣ ಮಾಸದೊಳಗೂ ಸೋಮವಾರ ಸೋಮವಾರ ಒಮ್ಮೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿರ್ತಾರೆ ಪಾಲ್ಕಿ ಸೇವಾಕ. ಮುಗಿಸೋ 4ನೇ ಸೋಮವಾರ ಜಾತ್ರೆ ಇರ್ತೈತಿ, ರಥೋತ್ಸವ ಮಾಡ್ತೀವಿ. ಈ ಚಿಕ್ಕಂದಿಂದಲೇ ಇಲ್ಲಿ ಆಡಿ ಬೆಳೆದವ್ರಿ, ಇಲ್ಲೇ ಹಿಂದದೇವ್ರಿ, ನಾವು ಯಾವಾಗಲೂ ಬರ್ತಾ ಇರ್ತೇವೆ. ಈಗ 2 ವರ್ಷದಿಂದ ಪಲ್ಲಕ್ಕಿ ಸೇವೆಗೂ ಬರ್ತಾ ಇದ್ದೀವಿ ರೀ. ಸೋಮವಾರಕ್ಕೊಮ್ಮೆ 1 ವರ್ಷದಿಂದ ಆಯ್ತು ಈಗ ಪಾಲ್ಕಿ ಸೇವೆ ಮಾಡಕತ್ತೆ. ಪ್ರತಿ ಸೋಮವಾರ ಬರ್ತೀವಿ. ಎಲ್ಲರೂ ನಂಗೆ ಮೇನ್ ಅಂತಂದ್ರೆ ನಂಗೆ ಫ್ರೆಂಡ್ಸ್ ಸಿಕ್ಕಾರಿದ್ರಿಂದ ನಾನು ಇಲ್ಲೇ ಬಾಜುಕಿದ್ರು ನಂಗೆ ಅಷ್ಟು ಮಟ್ಟದ ಮಂಡೆಗೊಂಡು ಬರೋದು ಹೋಗೋದು ಅಷ್ಟೇ ಮಾಡ್ತಿದ್ದೆ. ಸೊ ಇಲ್ಲಿದ್ರಿಂದ ಭಾಳ ಖುಷಿಯಾಗೈತಿ. ಒಂದು ತಾಸು ಟೈಮ್ ಸ್ಪೆಂಡ್ ಮಾಡ್ತೀನಿ, ಹಾಡು ಹೇಳ್ತೀವಿ, ಫ್ರೆಂಡ್ಸ್ ಅಲ್ಲಂತ ಭಾಳ ಸಿಕ್ಕಾರ ನಂಗೆ ಖುಷಿ ಐತಿ. ಇವ್ನ ಏರಿಯಾದಾಗಿದ್ದಂತೂ ಇನ್ನೂ ತುಂಬ ಖುಷಿ ಆಗೈತಿ. ಶ್ರಾವಣ ಸೋಮವಾರ ಎಲ್ಲ ಜಾತ್ರೆ ಗೀತ್ರೆ ಎಲ್ಲ ಭಾಳ ಚೆನ್ನಾಗಿ ಮಾಡ್ತಾರೆ, ಜನ ಸೇರ್ತಾರೆ ಮಂಡೆಕೊಮ್ಮೆಲ್ಲ ಚಂದಾಗೆ ಪ್ರೋಗ್ರಾಮ್ ಮಾಡ್ತಾರೆ. ಮೊದಲೆಲ್ಲ ಪುರಾಣ ಇದ್ವಿ, ಇಲ್ಲ ನಡೆಸ್ಕೊಟ್ರಂತೂ ಇನ್ನೂ ಚಲೋ ಇನ್ಮೇಲೆ ಅಷ್ಟೇ ಕೇಳ್ತೀನಿ. ನಾವು ಇಲ್ಲಿ 3000 ಮಠದಾಗ 3000 ಜಂಗಮರು ಬಂದು ಇಲ್ಲ ಅದ ಇದ್ದು ಹೋಗ್ಯಾರ ಅಂತ ಅನ್ನೋದು ಅದ ಶ್ರೇಷ್ಠ ನಮಗೆ. ಅದ ಭೂಮಿ ಒಳಗೆ ನಾವು ಅದೇವಿ, ಅದ ಪ್ಲೇಸ್ನಾಗ ಆಸುಪಾಸು ನಾವು ಅದೇವಿ ಅನ್ನೋದನ್ನೇ ದೊಡ್ಡ ನಮಗೆ. ಇಲ್ಲಿ ಬಂದ್ವಿ ಅಂದ್ರೆ ಸುಮಾರ್ಕೊಮ್ಮೆ ಶಾಂತಿ ನೆಮ್ಮದಿ ಎಲ್ಲ ಇರ್ತೈತಿ. ಒಟ್ಟು ಏನು ಇದು ಇಲ್ಲ, ಫುಲ್ ಇದು ಪ್ರಶಾಂತಿಲಿಂದ ಇರ್ತೈತಿ. ಏನು ನೆಮ್ಮದಿ ಏನೇನು ಎಲ್ಲನೂ ದೊರಕಬೇಕಂತಂದ್ರೆ ಎಂಥ ಇದು ಇದ್ರೂ ಕಲಾ ಇರಲಿ ಏನೋ ಇರಲಿ ಒಟ್ಟು ನೆಮ್ಮದಿ ಸಿಗೋದಂದ್ರೆ ಇಲ್ಲೇ ನಮಗೆ. ಮತ್ತು ನಾವು 20 ವರ್ಷದಿಂದ ಮಠಕ್ಕೆ ಬರ್ತೀವಿ ರೀ, ಮಠಕ್ಕೆ ಸತತ ಬರ್ತೀವಿ ರೀ. ಬಂದ್ರೂ ಅಜ್ಜಂದು ಅಷ್ಟು ಮಹಿಮಾ ಆಯ್ತು ರೀ ಅವಂದು, ನಮಗೆ ಬೇಡಿದ ಭಾಗ್ಯ ನೀಡ್ಯಾ ನಾವು. ಅವನ ಪುಣ್ಯದಿಂದ ನಾವು ಒಂದು ತೂತ ನಾವು ಉನ್ನಾತೆ ನಮ್ಗೆ ದಯಾಮಯ ಮಾಡ್ಯಾನ ಗುರುಸಿದ್ದೇಶ. ಅವ್ನು ಬೇಡಿ ಬಂದವರಿಗೆ ಅವನು ಇಲ್ಲ ಅನ್ನಂಗಿಲ್ಲ ಗುರುಸಿದ್ದೇಶ, ಅಷ್ಟು ಅವನ ಪವಾಡ ಐತೆ ರೀ. ಏನು ನಮಗೆ ಖಾತ್ರಿ ಐತಿ ಅವನು ನಮ್ಗೆ ಮನಸ್ಸಿಗೆ. ಏನು ಬಾಳಪ್ಪ ಲಕ್ಷ್ಮಣ್ ತೊರಗಲ್ ಸೇವೆ ಸಲ್ಸಾಗತ್ತೆ 45-47 ವರ್ಷ ಆತು ಸರ್ವಿಸ್. ಅರೆ ಸರ್ವಿಸ್ ಅಂದ್ರೆ ನನಗೆ ಜಗದ್ಗುರು ಗಂಗಾಧರ ಸ್ವಾಮಿಗಳು ನನಗೆ 5 ನೌಕರಿನೂ ಬಿಡಿಸಿದ್ರು, ನೀನು ಇಲ್ಲೇ ಇರಬೇಕು, ನನ್ನ ಕಡೆನೇ ಸೇವಾ ಮಾಡಬೇಕು, ನಿನಗೆಲ್ಲ ಚಲೋ ಆಗತ್ತೆ ಅಂತೇಳಿ ನನ್ನ ಕಡೆ ಅವರು ಅವ್ರ ಕಡೆನೇ ಇಟ್ಕೊಂಡ್ರು. ನನಗೆ ಲಗ್ನನೂ ಅವರೋ ಮಾಡಿದ್ರು ಜಗದ್ಗುರು ಗಂಗಾಧರ ಸ್ವಾಮಿಗಳು. ಆ ಪ್ರಕಾರ ನಾನು ನಿಷ್ಠೆಯಿಂದ ಬಂದೆ. ಆಮೇಲೆ ನನಗೆ ಲಗ್ನ ಮಾಡಿದ್ರು. ಲಗ್ನ ಮಾಡಿದ ನಂತರ ನನಗೆ 3 ಮಕ್ಕಳು, ಒಂದು ಹೆಣ್ಣುಮಗಳು, 2 ಗಂಡು ಮಕ್ಕಳು. ಹೆಣ್ಮಗಳದು MCOM ಆತು, ದೊಡ್ಡ ಮಗಂದು MBA ಆಯಿತು, ಸಣ್ಣ ಮಗಂದು MTech ಆಯಿತು. ಇವರೆಲ್ಲರೂ ಜಾಬ್ನೊಳಗೆ ಅದಾರ. ನಮ್ಮದು ಪಾದರಕ್ಷೆ ಸೇವೆ, ಇನ್ನು ಉಳಿದ ಎಲ್ಲ ಸೇವೆನೂ ಮಾಡ್ತೀವಿ, ಪಾದರಕ್ಷೆ ಸೇವೆ ಮೇನ್. ನನಗಿಷ್ಟೆಲ್ಲ ಅನುಕೂಲ ಈಗೈತೆ ಅಂದ್ರೂ ನಾಹಂ ಬೇಡ ನಮಗೆ. ನಮ್ಗೆ ಅಂದರೆ ನಮ್ಮ ಜನ್ಮ ಇರೋ ಮಟ್ಟನೂ ನಿಷ್ಠೆಯಿಂದ ನನ್ನ ಸೇವೆ ಮಾಡಬೇಕು ಅನ್ನೋದು ಆಸೆ ನನಗೆ, ಬೇರೆ ಏನಿಲ್ಲ. 45 ವರ್ಷದಿಂದ ನಿಮ್ಮ ಸೇವೆ ಇದೆ? ಹಾಂ, ನಿರಂತರ ಎಲ್ಲ ರೀತಿಯಿಂದ ಐತಿ. ಅದಾದ್ರೆ ನಾಹಂ ಬೇಡ ನಮಗೆ, ಒಂದೇ ರೀತಿ ಬಂದಿವು. ಅವರೆಲ್ಲ ಅದು ಆಫೀಸರ್ ಅದಾರ ಮಕ್ಕಳು ಇದ್ರೂ ನಾವು ನನ್ನ ಸೇವೆ ಬಿಡೋದಿಲ್ಲ. ನಾನು ಬಂದು ನಾನು ಸೇವೆ ಮಾಡೇ ಹೋಗೋಣ. ಧಾರವಾಡದಿಂದ 3000 ಮಠಕ್ಕೆ ದಿನ ರೆಗ್ಯುಲರ್ ಟ್ರಾವೆಲಿಂಗ್ ಬರಲಿ. ಹ್ಞೂ.